ನಮಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಬೇರೆಯವ್ರನ್ನ ಹೆಲ್ಪ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಓಕೆನಾ? ತಪ್ಪೇನಿಲ್ಲ ಅನ್ಸುತ್ತೆ, ಯಾಕಂದ್ರೆ ಬೇರೆ ಟೈಮಲ್ಲಿ ನಾವು ಹೆಲ್ಪ್ ಮಾಡಿರ್ಬೇಕು. ನಾವು ಯಾರನ್ನೂ ಅವ್ರಿಗೆ ಹೆಲ್ಪ್ ಕೇಳಿದಾಗ ನಾವು ಮಾಡ್ದೇನೆ ನಮಗೆ ಕಷ್ಟ ಆದಾಗ ಮಾತ್ರ ಹೋಗಿ ಹೆಲ್ಪ್ ಕೇಳೋದು ತಪ್ಪಾಗುತ್ತೆ. ಆ ಥರ ಮಾಡಬಾರ್ದು. ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋ ನೇಚರ್ ಇದ್ದಾಗ ನಮಗೆ ಕಷ್ಟ ಆದಾಗ ನಾವು ಬೇರೆಯವ್ರಿಗೆ ಹೆಲ್ಪ್ ಕೇಳಬೇಕು, ಓಕೆನಾ? ನೋಡಿ, ನಾವು ಮೊದಲೇ ಹೆಲ್ಪ್ ಮಾಡಿದೀವಿ ಅಂದಾಗ ನಾವು ಕೇಳುತ್ತಿದ್ದಂಗೆ ನಮ್ಗೆ ಹೆಲ್ಪ್ ಮಾಡೋರು ಬರ್ತಾರೆ, ಮುಂದೆ ಬರ್ತಾರೆ. ಆದರೆ ನಾವೇನು ಮಾಡ್ತೀವಿ, ನಮ್ಮಲ್ಲಿರೋ ಕಷ್ಟನೇ ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ, ಏನಾದರೂ ಒಳಗಡೆನೆ ಅನುಭವಿಸ್ತಾ ಇರ್ತೀವಿ. ಎಲ್ಲ ಅದನ್ನ ಕೇಳಿಬಿಟ್ರೆ ನಮ್ಮ ಕಿರೀಟ ಬಿದ್ದೋಗ್ಬಿಡುತ್ತೋ ಅಥವಾ ನಮಗೇನೋ ಏನೋ ನಮ್ಮ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ ಅನ್ನೋ ಥರ ಇರುತ್ತೆ. ಸೊ ಆ ಥರ ನಾವು ಮನಸ್ಸಲ್ಲೇ ಇಟ್ಕೊಂಡು ಪ್ರೆಷರ್ ಇಟ್ಕೊಂಡು ಅದನ್ನ ಒಳಗಡೆನೆ ಕೊರಗಿ 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 ಏನಾದರೂ ರೋಗ ಬರ್ಸ್ಕೊಳ್ಳೋದಕ್ಕಿಂತ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳಬೇಕು ಜನಗಳಿಗೆ, ಅಥವಾ ನಿಮ್ಮ ಏನು ನಂಬಿಕಸ್ಥರಿಗೆ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳಿಗೆ ಹೇಳಿದಾಗ ಆಗ ಒಬ್ಬರಲ್ಲ ಒಬ್ಬರು ಅದಕ್ಕೆ ಏನು ಮಾಡ್ತಾರೆ, ಪರಿಹಾರ ಮಾಡಿಕೊಡ್ತಾರೆ ಅಲ್ವಾ? ನಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಈ ಥರ ಹೆಂಗೆ ಸಾಲ್ವ್ ಮಾಡೋದು ಅಂತಂದಾಗ ಒಬ್ಬರಲ್ಲ ಒಬ್ಬರು ಅದಕ್ಕೆ ಪರಿಹಾರ ಮಾಡ್ತಾರೆ. ಅಂದರೆ ಸೊ ಈ ಥರ ಬೇರೆಯವ್ರ ಹೆಲ್ಪ್ನ ನಾವು ತಗೋಬೇಕಾಗುತ್ತೆ. ಈಗೇನೋ ಈಗ ಒಂದು ಬರೀ ಕೆಟ್ಟದೇ ಯೋಚನೆ ಮಾಡೋದೇನು ಬೇಡ. ಈಗ ನೋಡಿ, ಯಾವುದೋ ಒಂದು ಹಬ್ಬ ಸಡನ್ನಾಗಿ ಏನೋ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ವಿ, ಅಥವಾ ಏನೋ ಒಂದು ಫಂಕ್ಷನ್ ಮನೇಲಿ ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಆ ಥರ ಇದ್ದಾಗ ನಾವು ಮನೇಲಿ ಗಂಡ ಹೆಂಡತಿ ಮಗು ಇಷ್ಟೇ ಮಾತ್ರ ಇರ್ತೇವೆ ಅಥವಾ ಅತ್ತೆ ಮಾವ ಇರ್ತಾರೆ. ಸೊ ಇಷ್ಟು ಜನದಿಂದನೇ ಅದನ್ನ ಏನು ಆರ್ಗನೈಸ್ ಮಾಡೋಕ್ಕಾಗಲ್ಲ. ಅಥವಾ ಆರ್ಗನೈಸ್ ಮಾಡಿದ್ರು ರಿಸ್ಕ್ ತಗೊಂಡು ನೀನು ಸ್ಟ್ರೆಸ್ ತಗೊಂಡು ಎಲ್ಲಾನು ಆರ್ಗನೈಸ್ ಮಾಡ್ಬಿಟ್ಟು ಒಂದೇ ಸರಿ ಹುಷಾರಿಲ್ಲದೆ ಮನೆಗಳೋದಕ್ಕಿಂತ ನಾವೇನು ಮಾಡಬೇಕು, ಬೇರೆಯವ್ರನ್ನ ನಮ್ಮ ಸಿಸ್ಟರ್ಸ್ ಇರ್ತಾರೆ ಅಥವಾ ನಮ್ಮ ಕಸಿನ್ಸ್ ಇರ್ತಾರೆ ಅವ್ರನ್ನೆಲ್ಲ ಹೆಲ್ಪ್ ತಗೋಬೇಕು, ಓಕೆನಾ? ಹೆಲ್ಪ್ ತಗೊಂಡಾದ್ಮೇಲೆ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರನ್ನು ಹೆಲ್ಪ್ ತಗೋಬೇಕು. ಹೆಲ್ಪ್ ತಗೊಂಡು ಎಲ್ರಿಗೂ ವರ್ಕ್ ಔಟ್ ಮಾಡಬೇಕು. ನೋಡಪ್ಪ, ನಾವು ಈ ಥರ ಫಂಕ್ಷನ್ ಮಾಡಬೇಕು ಅಂತಿದ್ದೀವಿ, ನೀವು ಬನ್ನಿ, ನಿಮ್ಮನೇಲಿ ಫಂಕ್ಷನ್ ಆದಾಗ ನಾವು ಬಂದು ಹೆಲ್ಪ್ ಮಾಡ್ತೀವಿ, ಓಕೆನಾ? ಸೊ ಈ ಥರ ಒಂದು ಮೈಂಡ್ ಸೆಟ್ ಇರಬೇಕು. ಅವಾಗೇನಾಗುತ್ತೆ, ಎಲ್ಲರೂ ಬಂದು ಆರ್ಗನೈಸ್ ಆಗ್ತಾರೆ. ನೋಡಿ, ನಿಮ್ಗೆ ಈ ಕೆಲಸ, ನಿಮ್ಗೆ ಈ ಕೆಲಸ, ಅಡುಗೆದೆಲ್ಲ ನೀವು ನೋಡ್ಕೋಬೇಕು, ಇನ್ನು ಹೊರಗಡೆದೆಲ್ಲ ಏನು ಮೆಟೀರಿಯಲ್ಸ್ ಎಲ್ಲ ಥಿಂಗ್ಸ್ ಎಲ್ಲ ತಗೋಬರಕ್ಕೆ ನೀವು ಹೋಗ್ಬೇಕು ಅಂದ್ಬಿಟ್ಟು ಎಲ್ರಿಗೂ ವರ್ಕ್ನ ಅಲಾಟ್ ಮಾಡಿ. ಏನು ತಪ್ಪಿಲ್ಲ ಅಥವಾ ಏನು ಅನ್ಕೊಳ್ಳಲ್ಲ, ಅಯ್ಯೋ ನಮ್ಮ ಕೆಲಸ ಕೇಳ್ಬಿಟ್ರು ನಮ್ಮನ್ನ ಕೂಲಿ ಹೇಳ್ತಾರ ನೋಡ್ಬಿಟ್ರು ಆ ಥರ ಏನು ಅನ್ಕೊಳ್ಳಲ್ಲ, ಓಕೆನಾ? ಸೊ ಆ ಥರ ಅನ್ಕೊಳ್ಳೋರು ಇದ್ರೂ ಅನ್ಕೊಳ್ಳಿ ಬಿಡಿ, ನಮ್ಗೇನಾಗಬೇಕು, ಅವ್ರ ಮನೇಲಿ ಕೆಲಸ ಇದ್ದಾಗ ಅಥವಾ ಅವ್ರ ಮನೇಲಿ ಫಂಕ್ಷನ್ ಆದಾಗ ನಾವು ಹೋಗೋಣ, ನಾವು ಹೆಲ್ಪ್ ಮಾಡೋಣ, ಓಕೆನಾ? ಸೊ ಈ ಥರ ಒಂದು ನಾವು ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಒಂದು ರಿಲೇಷನ್ಶಿಪ್ಪು ಯಾವಾಗಲೋ ಅಮಾವಾಸ್ಯೆಗೆ ಒಂದ್ಸರಿ ಹುಣ್ಮೆಗೆ ಒಂದ್ಸರಿ ನೋಡ್ತಾ ಇರೋರ್ನ ಅಟ್ಲೀಸ್ಟ್ ಈ ಒಂದು ನೆಪದಲ್ಲಾದ್ರೂ ಎಲ್ಲರೂ ಒಟ್ಟಿಗೆ ಜಾಯ್ನ್ ಆಗ್ಬೋದಾ, ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಒಂದು ಮಿಂಗಲ್ ಆಗ್ಬೋದು. ಮತ್ತೆ ನಮ್ಮಲ್ಲಿ ಆರ್ಗನೈಸಿಂಗ್ ಒಂದು ಏನು ಬಿಹೇವಿಯರ್ ಬರುತ್ತೆ, ಅದರ ಜೊತೆಗೆ ಎಲ್ರಿಗೂ ಒಂದು ಒಗ್ಗಟ್ಟಾಗಿದ್ದೀವಿ, ಟೀಮ್ ಇದೆ, ಓ ನಮ್ಗೆ ಆ ಥರ ಒಂದು ಧೈರ್ಯ ಬರುತ್ತೆ. ಓ ನಮ್ಗೆ ಅಂತ ಇದ್ದಾರಪ್ಪ, ಎಲ್ಲ ನಮ್ಮ ಅಕ್ಕ ತಂಗಿರಿದ್ದಾರೆ, ನಮ್ಮ ಅಣ್ಣ ತಮ್ಮದಿರಿದ್ದಾರೆ, ನಮ್ಮ ಓರ್ಗಿತಿರೆಲ್ಲ ಇದ್ದಾರೆ, ಆ ಥರ ಒಂದು ಫೀಲಿಂಗ್ ಬರಬೇಕು. ನಾವೆಲ್ಲ ಒಂದು ಮನೆಯವರು ಅನ್ನೋ ಥರ ನಾವು ಫೀಲ್ ಇರಬೇಕು. ಆ ಥರ ಆಗಬೇಕು ಅಂತಂದರೆ ನಿಮ್ಮ ಕಷ್ಟ ಬಂದಾಗ ಅವ್ರಿಗೆ ಹೇಳ್ಕೋಬೇಕು, ಅವಾಗ ಮಾತ್ರ ಪರಿಹಾರ ಆಗೋಕ್ಕೆ ಸಾಧ್ಯ ಹೊರತು. ನೀವು ಸುಮ್ಮನೆ ಇದ್ರೆ ನಾವು ಹೆಂಗೆ ಗೊತ್ತಾಗುತ್ತೆ, ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ ನೀವು ಕಷ್ಟದಲ್ಲಿ ಇದೆಯೋ ಸುಖದಲ್ಲಿ ಇದೆಯೋ ಅಥವಾ ಏನಾಗಿದೆಯೋ ನಮ್ಮ ಹೆಲ್ಪ್ ಮಾಡಬೇಕೋ ಬೇಡವೋ ಅಂತ ಹೆಂಗೆ ಗೊತ್ತಾಗುತ್ತೆ? ಸೊ ಅದನ್ನು ಹೇಳಬೇಕು. ಏನೇ ಒಂದು ಪರಿಹಾರ ಆಗಬೇಕು ಅಂದರೆ ಫಸ್ಟು ಪ್ರಾಬ್ಲಮ್ನ ಹೇಳಿದ್ರೇ ಅದು ಸಾಲ್ವ್ ಆಗೋಕ್ಕೆ ಸಾಧ್ಯ. ಮನಸ್ಸಲ್ಲೇ ಇಟ್ಕೊಂಡು ಕೊರಗಿದ್ರೆ ಅದರಿಂದ ಎಲ್ರಿಗೂ ಪ್ರಾಬ್ಲಮ್ ಆಗಿಬಿಡುತ್ತೆ.